ಮೂರು ಪಾಲಿಕೆಗಳ ಮತ ಎಣಿಕೆ ಪ್ರಕ್ರಿಯೆಗಳು ಈಗಷ್ಟೇ ಆರಂಭ ಆಗಿದೆ. ಬೆಳಗಾವಿ, ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪಾಲಿಕೆ ಯಾರ ಚುಕ್ಕಾಣಿ ಅಂತಕಂತದ್ದು ಕೆಲವೇ ಕ್ಷಣಗಳಲ್ಲಿ ಮೂರು ಪಾಲಿಕೆಗಳ ಫಲಿತಾಂಶ ಒಂದೊಂದೇ ಪ್ರಕಟವಾಗುವುದಕ್ಕೆ ಶುರುವಾಗುತ್ತೆ. ಮತ ಎಣಿಕೆ ಪ್ರಕ್ರಿಯೆಗಳು ಕೂಡ ಈಗ 8 ಗಂಟೆಗೆ ಸರಿಯಾಗಿ ಶುರುವಾಗ್ತಾಯಿದೆ. ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತು ಕಲಬುರಗಿ ಪಾಲಿಕೆಯ ಫಲಿತಾಂಶಗಳು ಈಗ ಪ್ರಕಟವಾಗುತ್ತೆ. ಅದರಲ್ಲೂ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಗೆ ಇದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕದನ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಬಳಿಕ ನಡೆಯತಾ ಇರತಕ್ಕಂತ ಮೊದಲ ಚುನಾವಣೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ಬಿಜೆಪಿ ಹ್ಯಾಟ್ರಿಕ್ ಸಾಧಿಸುತ್ತಾ ಅಂತಕಂತದ್ದು ಕೆಲವೇ ಕ್ಷಣಗಳಲ್ಲಿ ಮೂರು ಪಾಲಿಕೆಗಳ ಫಲಿತಾಂಶ ಪ್ರಕಟ ಆಗುತ್ತೆ. ಒಂದು ರೀತಿಯಲ್ಲಿ ಜನರ ಮೂಡ್ ಏನಿದೆ, ಮೈಂಡ್ ಸೆಟ್ ಏನಿದೆ, ಈ ಬೆಲೆ ಏರಿಕೆಯ ಮಧ್ಯೆ ಜನ ಬಿಜೆಪಿಯನ್ನು ಆಶೀರ್ವಾದ ಮಾಡ್ತಾರಾ ಅಥವಾ ಬಿಜೆಪಿಯನ್ನು ತಿರಸ್ಕರಿಸ್ತಾರಾ ಅಂತಕಂತದ್ದು ಕೂಡ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್, ಜೆಡಿಎಸ್ನದ್ದು ಸ್ಪರ್ಧೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ. ಕಲಬುರಗಿ ಒಂದನ್ನು ಬಿಟ್ಟರೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಇಲ್ಲ. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಾತ್ರ ಪ್ರತಿಷ್ಠೆಯ ಕಣವನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಇಲ್ಲೂ ಕೂಡ ಅಂಚೆ ಮತಗಳ ಎಣಿಕೆ ಆರಂಭ ಆಗುತ್ತೆ. ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಎಲ್ಲ ಇವಿಎಂಗಳು ಕೂಡ ಸ್ಟ್ರಾಂಗ್ ರೂಮ್ನಲ್ಲಿ ಸೇಫ್ ಆಗಿದೆ. ಈಗ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಾರೆ, ಅಂದರೆ ನೋಡಲ್ ಆಫೀಸರ್ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿ ಅಲ್ಲಿಂದ ಮತ ಎಣಿಕೆ ಪೆಟ್ಟಿಗೆಗಳನ್ನು ಇವಿಎಂಗಳನ್ನು ಒಂದೊಂದಾಗಿ ಆ ಟೇಬಲ್ಗಳಿಗೆ ತಂದು ಜೋಡಿಸ್ತಾರೆ. ಅದಾದ ನಂತರ ಮತ ಎಣಿಕೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಮೊದಲಿಗೆ ಅಂಚೆ ಮತಗಳನ್ನು ಎಣಿಕೆ ಮಾಡೋದಕ್ಕೆ ಅಂತ ಈಗಾಗಲೇ ಅಂಚೆ ಮತಗಳ ಎಣಿಕೆ ಕೂಡ ಆರಂಭ ಆಗಿದೆ. ಬೆಳಗಾವಿಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದಾರೆ ಅಧಿಕಾರಿಗಳು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲರ ಭವಿಷ್ಯ ಈ ಮತಪೆಟ್ಟಿಗೆಗಳಲ್ಲಿ ಅಡಕವಾಗಿದೆ. ಪ್ರತಿಯೊಬ್ಬರ ಭವಿಷ್ಯವೂ ಕೂಡ ಇದರಲ್ಲಿದೆ. ಪ್ರತಿಯೊಂದು ಪಾಲಿಕೆಯಲ್ಲೂ ಕೂಡ ಅಧಿಕಾರವನ್ನು ಹಿಡಿಯಲೇಬೇಕು ಅಂತ ಶತಾಯಗತಾಯ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಬಿಜೆಪಿ ಆಡಳಿತಾರೂಢ ಪಕ್ಷವಾಗಿರೋದ್ರಿಂದ ಸ್ವಲ್ಪ ಇದನ್ನು ಹೆಚ್ಚು ಪ್ರತಿಷ್ಠೆಯನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನೋಡಬೇಕು, ಬೆಳಗಾವಿಯಲ್ಲಿ ಒಟ್ಟು 58 ಕ್ಷೇತ್ರಗಳು, ಕಲಬುರಗಿಯಲ್ಲಿ 55 ವಾರ್ಡ್ಗಳು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಒಟ್ಟು 82 ವಾರ್ಡ್ಗಳು. ಅತಿದೊಡ್ಡ ಪಾಲಿಕೆ ಹುಬ್ಬಳ್ಳಿ ಧಾರವಾಡ. ಹಾಗೆ ನೋಡೋಕೆ ಹೋದರೆ ನಿಮಗೆ ಸ್ಕ್ರೀನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಸ್ಕ್ರೀನಿನ ಟಾಪಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬೆಳಗಾವಿ. ಬೆಳಗಾವಿಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಬರ್ತಾ ಇದೆ. ಒಟ್ಟು 58 ಕ್ಷೇತ್ರಗಳು, ಇನ್ನೂ ಯಾವುದೇ ಲೀಡ್ ನಮಗೆ ಗೊತ್ತಾಗಿಲ್ಲ. 33 ಮ್ಯಾಜಿಕ್ ನಂಬರು. ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಕಲಬುರಗಿ ಪಾಲಿಕೆಯ ಚುನಾವಣಾ ಫಲಿತಾಂಶ. ಒಟ್ಟು 55 ಕ್ಷೇತ್ರ, 28 ನಂಬರ್ ಬಂದರೆ ಮ್ಯಾಜಿಕ್ ನಂಬರ್, ಅದು ಬಹುಮತ ಬಂತು ಅಂತ ಅಂದುಕೊಳ್ಬಹುದು. ಹಾಗೆಯೇ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಹುಬ್ಬಳ್ಳಿ ಧಾರವಾಡ. ಒಟ್ಟು 82 ಕ್ಷೇತ್ರಗಳು, ಅದರಲ್ಲಿ 42 ಬಹುಮತಕ್ಕೆ ಬೇಕಾಗಿರತಕ್ಕಂಥ ನಂಬರ್. ಯಾವ ಪಕ್ಷ ಬಹುಮತಕ್ಕೆ ಬರ್ತಾರೋ ಆ ಪಕ್ಷದವರು ಬಹುತೇಕ ಅಧಿಕಾರದ ಚುಕ್ಕಾಣಿ ಹಿಡ್ಕೋತಾರೆ ಮತ್ತು ಅವರ ಪಕ್ಷದವರೇ ಮೇಯರ್ ಆಗ್ತಾರೆ. ಆದರೆ ಒಂದು ವೇಳೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದರೆ, ದೊಡ್ಡ ಸಂಖ್ಯೆಯಲ್ಲಿ ಪಕ್ಷೇತರರು ಸ್ಪರ್ಧೆ ಮಾಡಿದ್ದಾರೆ, ಸಣ್ಣ ಪುಟ್ಟ ಪಕ್ಷಗಳು ಕೂಡ ಸ್ಪರ್ಧೆ ಮಾಡಿವೆ, ಅವರ ಸಹಾಯ ಬೇಕಾಗುತ್ತೆ. ಸಾಮಾನ್ಯವಾಗಿ ಪಾಲಿಕೆ ಚುನಾವಣೆಯಲ್ಲಿ ಈ ಸಣ್ಣ ಪುಟ್ಟ ಪಕ್ಷದವರಿಗೆ ಯಾವಾಗಲೂ ಜಾಕ್ಪಾಟ್. ಸೊ ಹಾಗಾಗಿ ಈ ಸರ್ತಿ ಏನಾಗುತ್ತೆ, ಸಾರಾಸಗಟಾಗಿ ಒಂದು ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಬೆಳಗಾವಿನಲ್ಲಿ ಹಾಗೆ ನೋಡೋಕೆ ಹೋದರೆ ಕಳೆದ ಚುನಾವಣೆಯಲ್ಲಿ 7 ವರ್ಷಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯೂ ಕೂಡ ಪಕ್ಷದ ಚಿಹ್ನೆಯಡಿ ಸ್ಪರ್ಧೆ ಮಾಡಿರಲಿಲ್ಲ. ಇವರು ಬಿಜೆಪಿ, ಇವರು ಕಾಂಗ್ರೆಸ್, ಇವರು ಜೆಡಿಎಸ್ ಅಂತ ಇರಲಿಲ್ಲ. ಅಲ್ಲೇನಿತ್ತು ಅಂತಂದರೆ MES ಒಂದು ಭಾಗ, ಕನ್ನಡ ಉರ್ದು ಭಾಷಿಕರು ಒಂದು ಭಾಗ. ಹಾಗಾಗಿ MESದವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದರು. ಆದರೆ ಈ ಸಾರ್ತಿ MES ರಾಜಕೀಯವಾಗಿ ತುಂಬ ಕುಸಿತವನ್ನು ಕಂಡಿದೆ. ಜೊತೆಗೆ ಕಾಂಗ್ರೆಸ್, ಬಿಜೆಪಿ ಮತ್ತು JDS ತನ್ನ ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿವೆ. ಹಾಗಾಗಿ ಬೆಳಗಾವಿಯಲ್ಲಿ ಏನಾಗುತ್ತೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಗುತ್ತೆ, ಕಲಬುರಗಿಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು, ಮೂರು ಜಿಲ್ಲೆಗಳ ಸಂಸದರು ಬಿಜೆಪಿಯವರೇ, ಅದು ಗಮನಿಸಿ. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದರು, ಕಲಬುರಗಿಯಲ್ಲಿ ಬಿಜೆಪಿ ಸಂಸದರು, ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಸಂಸದರು. ಈ ಮೂರು ಪಾಲಿಕೆಗಳ ಮತ ಎಣಿಕೆ ಪ್ರಕ್ರಿಯೆಗಳು ಈಗಷ್ಟೇ ಶುರುವಾಗಿದೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ಟ್ರಾಂಗ್ ರೂಮನ್ನು ತೆರೆದಿದ್ದಾರೆ ಚುನಾವಣಾ ಅಧಿಕಾರಿಗಳು. ತಾಜಾ ಫಲಿತಾಂಶವನ್ನು ಪಬ್ಲಿಕ್ ಟಿವಿಯಲ್ಲಿ ತಾವು ನೋಡ್ಬೋದು, ಕ್ಷಣ ಕ್ಷಣದ ಮಾಹಿತಿಯನ್ನು ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ಬೋದು. ಮೂರು ಪಾಲಿಕೆಗಳ ಮತ ಎಣಿಕೆ ಪ್ರಕ್ರಿಯೆಗಳು ಶುರುವಾಗಿದೆ. ಸ್ಟ್ರಾಂಗ್ ರೂಮನ್ನು ಚುನಾವಣಾ ಅಧಿಕಾರಿಗಳು ಈಗಾಗಲೇ ತೆರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಿಜುವಲ್ಸಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸ್ಟ್ರಾಂಗ್ ರೂಮ್ಗೆ ಬಾಗಿಲಾಕ್ಬಿಟ್ಟು ಕಾರ್ಡ್ಬೋರ್ಡನ್ನು ಕೂಡ ಹೊಡೆದುಬಿಟ್ಟಿದ್ರು, ಯಾರು ಒಳಗೆ ಹೋಗಬಾರ್ದು ಅಂತ. ಸೊ ಈಗ ಅದನ್ನು ತೆಗೆದು, ಅದಾದ ನಂತರ ಕೀಲಿ ಕೈಯಲ್ಲಿ ಡೋರನ್ನು ತೆಗೆದು ನಂತರ ಎಲ್ಲ EVMಗಳನ್ನು ಹೊರಗೆ ತರ್ತಾರೆ. ತಂದು ಟೇಬಲ್ಗಳ ಮೇಲೆ ಸಾಲಾಗಿ ಜೋಡಿಸಿ ನಂತರ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಮತ ಎಣಿಕೆ ಪ್ರಕ್ರಿಯೆಗಳೆಲ್ಲವೂ ಕೂಡ
ಶುರು ಆಗುತ್ತೆ ಅಂತಕಂತದ್ದು. ಬೆಳಗಾವಿ ತೀವ್ರ ಕುತೂಹಲವನ್ನು ಕೆರಳಿಸಿರತಕ್ಕಂಥದ್ದು. ಬೆಳಗಾವಿ ಏನಾಗುತ್ತೆ, ಎಮ್ ಇ ಎಸ್ ನವರಿಗೆ ಕನ್ನಡ ಭಾಷಿಕರು ಬುದ್ಧಿ ಕಲಿಸ್ತಾರಾ ಇಲ್ವಾ, ಇದು ಬೆಳಗಾವಿಯಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂತಹ ಅಂಶ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತಾ ಇರತಕ್ಕಂಥದ್ದು ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ. ಮತ್ತೊಂದು ಕಡೆ ಒಳಗಡೆ ಸಾಲಾಗಿ ಜೋಡಿಸಿಟ್ಟಿರುವಂತಹ ಇ ವಿ ಎಂಗಳನ್ನು ಗಮನಿಸ್ತಾ ಇದ್ದೀರಾ, ಆ ಸೂಟ್ ಕೇಸ್ ಒಳಗಡೆ ಇರತಕ್ಕಂಥದ್ದು ಇ ವಿ ಎಂಗಳು. ಜೊತೆಗೆ ವಾರ್ಡ್ಗಳಲ್ಲಿ ಮತದಾನ ಎಲ್ಲ ಇಡೀ ಮೂರು ಪಾಲಿಕೆಗಳಲ್ಲಿ ಮತದಾನ ಪ್ರಕ್ರಿಯೆ ಎಲ್ಲೂ 60% ದಾಟಿಲ್ಲ, 48, 51, 52 ಈ ಥರ ಇದೆ. ಹಾಗಾಗಿ ಫಲಿತಾಂಶ ಬೇಗ ಬೇಗ ಬರುತ್ತೆ, 11 ಗಂಟೆಗೆಲ್ಲ ಬಹುತೇಕ ಟ್ರೆಂಡ್ ಗೊತ್ತಾಗ್ಬಿಡುತ್ತೆ ಯಾರಿಗೆ ಎಷ್ಟು ಸ್ಥಾನಗಳು ಅಂತ. ಕೊನೆ ಮೂಮೆಂಟಲ್ಲಿ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಸ್ಟಿಲ್ ಈಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಹುಬ್ಬಳ್ಳಿ ಧಾರವಾಡದಲ್ಲಿ BJP, ಕಾಂಗ್ರೆಸ್, JDS, ಆಮ್ ಆದ್ಮಿ ಪಕ್ಷ, ಇತರರು ಎಲ್ಲರೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ BJP, ಕಾಂಗ್ರೆಸ್, JDS ಮತ್ತು ಇತರರು, ಬೆಳಗಾವಿಯಲ್ಲಿ BJP, ಕಾಂಗ್ರೆಸ್, JDS, ಆಮ್ ಆದ್ಮಿ ಮತ್ತು ಇತರರು. ಆಮ್ ಆದ್ಮಿ ಅವರು ಈ ಸರ್ತಿ ಸ್ವಲ್ಪ ಜಾಸ್ತಿ ಸ್ಪರ್ಧೆ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಆಮೇಲೆ AIMIM ಅವರು ಕೂಡ ಈಗಾಗಲೇ ಕೆಲವು ಕ್ಷೇತ್ರಗಳಲ್ಲಿ OYC ಪಕ್ಷ ಕೂಡ ಸ್ಪರ್ಧೆ ಮಾಡಿದೆ. OYC ಪಕ್ಷ ಮತ್ತು ಆಮ್ ಆದ್ಮಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಹೊಡೆತವನ್ನು ಕೊಡ್ಬೋದು ಅಂತ ಅಂದ್ಕೊಂಡ್ರು ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂಡಾಯ ಅಭ್ಯರ್ಥಿಗಳು BJP ಸ್ವಲ್ಪ ಮಟ್ಟಿಗೆ ತೊಡಕಾಗಬಹುದು ಅನ್ನುವಂತಹ ಮಾಹಿತಿ ಇದೆ. ಎಲ್ಲವೂ ಕೂಡ ಫಲಿತಾಂಶ ಬಂದ ನಂತರ ಯಾರು ಎಲ್ಲಿ ಯಾವ ಪಕ್ಷದ ಅಧಿಕಾರವನ್ನು ಕಸಿದುಕೊಂಡರು ಅಂತಕ್ಕಂಥದ್ದನ್ನು ನಾವು ಅನಲೈಸ್ ಮಾಡಬಹುದು ಅಲ್ಲಿ ತನಕ. ಈಗ ಫಲಿತಾಂಶ ಏನಿದ್ರು ಕೂಡ ಇನ್ನೊಂದು 3-4 ಗಂಟೆಗಳ ತನಕ ಸತತವಾಗಿ ಫಲಿತಾಂಶ ಬರೋದಕ್ಕೆ ಶುರುವಾಗುತ್ತೆ. ಈಗಷ್ಟೇ ಮತ ಎಣಿಕೆ ಪ್ರಕ್ರಿಯೆಗಳು ಆರಂಭ ಆಗಿದೆ. ಮತ ಎಣಿಕೆ ಪ್ರಕ್ರಿಯೆ ಅಂದರೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದ್ರಿಂದ ಹಿಡಿದು ಎಲ್ಲ ಪ್ರಕ್ರಿಯೆಗಳೇ. ಟೇಬಲ್ ಮೇಲಕ್ಕೆ EVM ಬಂದು ಕೌಂಟಿಂಗ್ ಶುರು ಮಾಡಿದ್ರು ಕೂಡ. ಈ ನಡುವೆ ಕಲಬುರಗಿ ಪಾಲಿಕೆ ಕಾಂಗ್ರೆಸ್ ಕೈ ತಪ್ಪುತ್ತಾ ಅಂತಕ್ಕಂಥ ಪ್ರಶ್ನೆ. ಕಲಬುರಗಿ ಪಾಲಿಕೆ ಕಾಂಗ್ರೆಸ್ನ ಭದ್ರಕೋಟೆ, ಕಲಬುರಗಿ ಪಾಲಿಕೆ ಈಗ BJP ಹಿಡಿತಕ್ಕೆ ಬರುತ್ತಾ, MIM ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ ಅಂತಕ್ಕಂಥದ್ದು. ಯಾಕೆಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸ್ಲಿಮರು ಇರತಕ್ಕಂಥ ಕೆಲವೊಂದು ವಾರ್ಡ್ಗಳಿದೆ, ಆ ವಾರ್ಡ್ಗಳಲ್ಲಿ ಕಾಂಗ್ರೆಸ್ಗೆ ಈಸಿ ವಿನ್ ಅಂತ ಅಂದ್ಕೊಂಡಿದ್ರು ಕೂಡ MIM ಕೂಡ ಸ್ಪರ್ಧೆ ಮಾಡಿದೆ. ಆ MIM ಕಾಂಗ್ರೆಸ್ಗೆ ಬೀಳುವ ಮತಗಳನ್ನು ಒಡೆದಿದ್ದೇ ಆದರೆ ಆಗ ಕಾಂಗ್ರೆಸ್ಗೆ ಅಧಿಕಾರ ಕೈತಪ್ಪುವ ಎಲ್ಲ ಸಾಧ್ಯತೆ ಇದೆ. ಮತ್ತು ಒಂದು ರೀತಿ ಮುಖಭಂಗ, ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ, ಅಲ್ಲೇ ಕಾಂಗ್ರೆಸ್ಗೆ ಅಧಿಕಾರ ಸಿಗಲಿಲ್ಲ ಅಂತಂದರೆ ಮುಖಭಂಗ ಆಗುತ್ತೆ ಖಂಡಿತವಾಗಿ. ಸೊ MIM ಸ್ಪರ್ಧೆಯಿಂದ ಈಗ ಸದ್ಯಕ್ಕೆ ಕಲಬುರಗಿಯಲ್ಲಿ ಏನಾಗುತ್ತೆ ಅಂತಕ್ಕಂಥ ಕುತೂಹಲ. ಮರಾಠಿ ಭಾಷಿಕರಿಗೆ ಏನಾದ್ರು ಬುದ್ಧಿ ಕಲಿಸ್ತಾರಾ ಕನ್ನಡ ಭಾಷಿಕರು, ಅದು ಬೆಳಗಾವಿನಲ್ಲಿ ಗೊತ್ತಾಗುತ್ತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರ ಹವಾ ಹೇಗಿದೆ, ಜಗದೀಶ್ ಶೆಟ್ಟರ್ ಇದ್ದಾರೆ. ಹಾಗೆ ನೋಡಕ್ಕೆ ಹೋದರೆ ಒಂದು ರೀತಿಯಲ್ಲಿ ಒಂದು ಅರ್ಥದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಕೂಡ ಹೌದು ಹುಬ್ಬಳ್ಳಿ ಧಾರವಾಡ. ಈಗ ಪ್ರಸ್ತುತ ಹಾವೇರಿ ಇದ್ದರೂ ಕೂಡ ಮೂಲತಃ ಹುಬ್ಬಳ್ಳಿ ಧಾರವಾಡದವರೇ ಅವರು. ಹಾಗಾಗಿ ಏನೇನಾಗುತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು. ಕೆಲವು ಮಂತ್ರಿಗಳು ಕೆಲವು ಶಾಸಕರಂತೂ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅರವಿಂದ ಬೆಲ್ಲದ್ದವರ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನಗಳನ್ನು ಇವರು ಗೆಲ್ಲಬಹುದು, ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನಗಳನ್ನು ಇವರು ಗೆಲ್ಲಬಹುದು, ಇದರ ಮೇಲೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಫಲಿತಾಂಶ ಈಗ ಡಿಪೆಂಡ್ ಆಗಿದೆ. DC ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಹುಬ್ಬಳ್ಳಿನಲ್ಲಿ ಶುರು, ಕೌಂಟಿಂಗ್ ಶುರು, ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. DC ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಎಲ್ಲವನ್ನು ಕೂಡ ಸಾಲಾಗಿ ಇವಾಗ ಟೇಬಲ್ಗಳ ಮೇಲೆ ಜೋಡಿಸುವ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ, ಯಾವ ಯಾವ ವಾರ್ಡ್ಗಳಲ್ಲಿ ಯಾವ ಯಾವ ಪಕ್ಷದ ಅಭ್ಯರ್ಥಿಗಳಿಗೆ ಅಂಚೆ ಮತಗಳು ಬಿದ್ದಿದೆ. ಧಾರವಾಡ ಕೃಷಿ VVಯಲ್ಲಿ ಮತ ಎಣಿಕೆ ಕಾರ್ಯ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. 144 ಸೆಕ್ಷನ್ ಹಾಕಿರ್ತಾರೆ. ಈ ಸರ್ತಿ ಗೆದ್ದ ಅಭ್ಯರ್ಥಿಗಳ ವಿಜಯೋತ್ಸವ ಇರಲ್ಲ, ಅದನ್ನು ಗಮನ ಇಟ್ಕೊಳ್ಳಿ. ಯಾರೂ ಕೂಡ ವಿಜಯೋತ್ಸವವನ್ನು ಮತ ಎಣಿಕೆ ಕೇಂದ್ರದ ಮುಂದಾಗಲಿ ಅಥವಾ ನಗರ ಭಾಗದಲ್ಲಾಗಲಿ ಪಟಾಕಿ ಹೊಡೆಯೋದು ಇದ್ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ. ಗೆದ್ವಿ ಗೆದ್ವಿ ಅಷ್ಟೇ, ಬೇರೆ ಯಾವ ರೀತಿ ಪ್ರಕ್ರಿಯೆಗಳು ಕೂಡ ನಡೆಯೋ ಹಾಗಿಲ್ಲ. ಯಾಕೆಂದರೆ ಈ ಸರ್ತಿ ಕೋವಿಡ್ ಇರೋದರಿಂದ ಹೆಚ್ಚೆಚ್ಚು ಜನರನ್ನು ಕೂಡ ಸೇರಿಸೋ ಹಾಗಿಲ್ಲ ಕೋವಿಡ್ ಪ್ರೋಟೋಕಾಲ್ಸ್ ಪ್ರಕಾರ. ಹಾಗಾಗಿ ಈಗ ಸದ್ಯಕ್ಕೆ ಇನ್ನೂ ಯಾವುದು ಅಕೌಂಟ್ ಓಪನ್ ಆಗಿಲ್ಲಪ್ಪ, ಬೆಳಗಾವಿ, ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡ ಯಾವುದು ಕೂಡ ಅಕೌಂಟ್ ಓಪನ್ ಆಗಿಲ್ಲ ಇಲ್ಲಿ ತನಕ. ಆರಂಭದಲ್ಲೆಲ್ಲ ಮತ ಎಣಿಕೆ ಪ್ರಕ್ರಿಯೆಗಳಲ್ವಾ, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ಮತ ಎಣಿಕೆ ಪ್ರಕ್ರಿಯೆಗಳು ಮುಗಿದ ಬಳಿಕ ಯಾವಾಗ ಇವರು EVM ಕೌಂಟಿಂಗನ್ನು ಶುರು ಮಾಡ್ತಾರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕೌಂಟಿಂಗ್ ಶುರು ಮಾಡ್ತಾರೆ, ಆಗ ಪಟ ಅಂತ ನಿಮಗೆ ನಂಬರ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ. ಸದ್ಯಕ್ಕೆ ಮೂರು ಪಾಲಿಕೆ ಚುನಾವಣೆಯತ್ತ ಇಡೀ ರಾಜ್ಯದ ಚಿತ್ತ, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಈ ಮೂರು ಪಾಲಿಕೆಯಲ್ಲಿ. ಬೆಳಗಾವಿಯಲ್ಲಿ ಪಾಲಿಕೆಯ ಮತ ಎಣಿಕೆ ಆರಂಭ ಆಗಿದೆ, ಹುಬ್ಬಳ್ಳಿ ಆಯಿತು, ಈಗ ಬೆಳಗಾವಿ ಶುರು. ಮೊದಲು ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ, ಅಂಚೆ ಮತಗಳ ನಂತರ EVMಗಳ ವೋಟಿಂಗ್
ಕೌಂಟಿಂಗ್ ಶುರು ಆಗುತ್ತೆ. ಸೊ ಅಲ್ಲಿಗೆ ಎಲ್ಲರೂ ಕುತುಂಬ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥದ್ದು. ಆಡಳಿತಾರೂಢ ಪಕ್ಷ ಬಿಜೆಪಿ ಘನತೆಯನ್ನು ಉಳಿಸ್ಕೊಳ್ಳುತ್ತಾ ಇಲ್ವಾ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಈಗಾಗಲೇ ಬೆಲೆ ಏರಿಕೆಯಿಂದ ಜನಸಾಮಾನ್ಯ ಕಂಗೆಟ್ಟಿದ್ದಾನೆ. ಹಾಗಾಗಿ ಈ ಚುನಾವಣೆಯಲ್ಲೇ ಏನಾದರೂ ಬಿಜೆಪಿಗೆ ಬುದ್ಧಿ ಕಲಿಸ್ತಾರಾ ಅಂತಕ್ಕಂಥದ್ದನ್ನ ನೋಡಬೇಕು. ಆದರೆ ಅಲ್ಲಿನ ಸ್ಥಳೀಯ ನಾಯಕರ ಪ್ರಕಾರ ಬೆಲೆ ಏರಿಕೆಗೆಲ್ಲ ಕಾರಣ ಏನು ಅಂತ ಜನರು ಗೊತ್ತು ಬಿಡ್ರಿ. ತಾಲಿಬಾನ್ ಬಂದಿರೋದ್ರಿಂದ ತೈಲ ಬೆಲೆ ಜಾಸ್ತಿ ಆಗಿದೆ ಅಂತ ಅರವಿಂದ್ ಬೆಲ್ಲದವ್ರ ಮನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಹಾಗಾಗಿ ಜನ ಇವತ್ತಿಗೂ ಕೂಡ ಬಿಜೆಪಿಯ ಮೇಲೆ ನಂಬಿಕೆ ಇಟ್ಕೊಂಡು ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮತ್ತೆ ಬಿಜೆಪಿ ವಶವಾಗುತ್ತಾ ಹ್ಯಾಟ್ರಿಕ್ ಸಾಧನೆಯಾಗುತ್ತಾ ಹುಬ್ಬಳ್ಳಿ ಪಾಲಿಕೆ ಚುನಾವಣೆಯಲ್ಲಿ ಆಪ್ ಮತ್ತು ಎಂಐಎಂ ಮತ್ತು SDPI ಕೂಡ ಸ್ಪರ್ಧೆ ಮಾಡಿದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹೊಡೆತ. ಆಪ್ ಅವರೊಂದು 50 ಓಟ್ ಕಿತ್ತರೆ, AIMIM ಅವರೊಂದು 150 ಓಟ್ ಕಿತ್ತರೆ, ಹಾಗೆಯೇ OYC ಪಕ್ಷ SDPI ಅವರೊಂದು ಸ್ವಲ್ಪ ಓಟ್ ಕಿತ್ತರೆ ಕಾಂಗ್ರೆಸ್ಗೆ ಗೆಲುವು ಕಷ್ಟ ಆಗುತ್ತೆ. ಆದರೆ BJPಗೂ ಕಂಟಕ ಇದೆ. BJPನಲ್ಲಿ ಟಿಕೆಟ್ ಸಿಗದೇ ಇರೋರು ಬಂಡಾಯ ಎದ್ದಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಬಂಡಾಯ. ಸೊ ಹಾಗಾಗಿ ಬಂಡಾಯ ಅಭ್ಯರ್ಥಿಗಳು BJPಗೆ ಬೀಳುವ ಓಟನ್ನು ಕಿತ್ತುಕೊಂಡ್ರೆ ಆಗ BJPಗೆ ಕೂಡ ಕಷ್ಟ ಆಗುತ್ತೆ ಈ ಸರ್ತಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಬಟ್ ಸಾರಾಸಗಟಾಗಿ ಏನಾದರೂ ಪಕ್ಷವನ್ನು ನೋಡಿ ಓಟ್ ಹಾಕಿದ್ರೆ ಜನ, ಆಗ ಬಂಡಾಯ ಅಭ್ಯರ್ಥಿಗಳನ್ನು ಕಡೆಗಣಿಸಿದ್ದಾರೆ ಅಂತ. ಬಟ್ ಇಲ್ಲೇನಾಗುತ್ತೆ, ಎಲ್ಲ ಸ್ಥಳೀಯ ಚುನಾವಣೆಗಳಾಗಿರೋದ್ರಿಂದ ಸ್ಥಳೀಯರೇ ಚುನಾವಣೆಗೆ ಬಹುತೇಕ ನಿಂತಿರ್ತಾರೆ. ಎಲ್ಲ ಅವರು ಗೊತ್ತಿರ್ತಕ್ಕಂಥವರೇ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪಕ್ಷಗಳು ಕೆಲಸ ಮಾಡಲ್ಲ. BJP ಕಮಲದ ಗುರುತು, ಕಾಂಗ್ರೆಸ್ ಹಸ್ತದ ಗುರುತು ಅಂತ ಜನ ಹೋಗಿ ಓಟ್ ಹಾಕಲ್ಲ. ಅವೆಲ್ಲ ಏನಿದ್ರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಮತ್ತು ಅಸೆಂಬ್ಲಿ ಎಲೆಕ್ಷನಲ್ಲಿ ನಡೆಯುತ್ತೆ. ಪಾಲಿಕೆ ಚುನಾವಣೆಯಲ್ಲಿ ವ್ಯಕ್ತಿಯ ವೈಯಕ್ತಿಕ ವರ್ಚಸ್ಸು ಅದೇ ವರ್ಕೌಟ್ ಆಗೋದು. ಸಾಮಾನ್ಯವಾಗಿ ವ್ಯಕ್ತಿಯ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಈ ಚುನಾವಣೆಗಳು ನಿಂತಿರುತ್ತೆ. ಆದರೂ ಕೂಡ ಅಂತಿಮವಾಗಿ ಗೆದ್ದಂಥವರು BJPಯವರು ಅಂತಾರೆ, ಕಾಂಗ್ರೆಸ್ನವರು ಅಂತಾರೆ, JDSನವರು ಅಂತಾರೆ. ಆ ಪಕ್ಷಕ್ಕೆ ನಂಬರ್ಸ್ ಬರುತ್ತೆ. ಹಾಗಾಗಿ ನಾವಿಲ್ಲಿ ಪಕ್ಷವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ. ಬೆಳಗಾವಿಯಲ್ಲಿ ಇರತಕ್ಕಂಥದ್ದು ಒಟ್ಟು 58 ವಾರ್ಡ್, ಕಲಬುರಗಿಯಲ್ಲಿ 55 ವಾರ್ಡ್, ಹಾಗೆಯೇ ಹುಬ್ಬಳ್ಳಿ ಧಾರವಾಡದಲ್ಲಿ 82 ವಾರ್ಡ್ಗಳು. ಮೇಲ್ಭಾಗದಲ್ಲಿ ಬೆಳಗಾವಿಯ ರಿಸಲ್ಟ್, ಸೈಡ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಕಲಬುರಗಿ ರಿಸಲ್ಟ್, ಕೆಳಗಡೆ ಹುಬ್ಬಳ್ಳಿ ಧಾರವಾಡದ ರಿಸಲ್ಟ್. ಬೆಳಗಾವಿ ಪಾಲಿಕೆಯಲ್ಲಿ ಯಾರಿಗೆ ಕುಂದಾಸಿಹಿ, ಈ ಬಾರಿ ನಡೆಯಲ್ವಾ MES ನಾಟಕ ಅಂತಕ್ಕಂಥ ಪ್ರಶ್ನೆ. ನಾನಾಗಲೇ ಹೇಳ್ತಾ ಇದ್ದೆ, ಪಕ್ಷೇತರ ಅಭ್ಯರ್ಥಿಗಳು ಕಿಂಗ್ ಮೇಕರ್ ಆಗಬಹುದು, ಯಾವ ಪಕ್ಷಕ್ಕೆ ಬೇಕಾದರೂ ಸಪೋರ್ಟ್ ಮಾಡಬಹುದು. ಆದರೆ MES ಈ ಸರ್ತಿ ಬುದ್ಧಿ ಕಲಿಸ್ತಾರ? ಯಾಕೆಂದರೆ ಭಾಷೆ ಮತ್ತು ಗಡಿ ವಿಚಾರದಲ್ಲಿ ಚುನಾವಣೆ ಎದುರಿಸ್ತಾ ಬಂದಿದ್ದ ಬೆಳಗಾವಿ ಮಹಾನಗರ ಪಾಲಿಕೆ ಆಡಳಿತದ ಚುಕ್ಕಾಣಿ ಈ ಬಾರಿ ಯಾರ ಪಾಲಾಗುತ್ತೆ ಅನ್ನೋದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಬೆಳಗಾವಿ ಪಾಲಿಕೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ BJP ಕಾಂಗ್ರೆಸ್ ಸೇರಿದಂತೆ ಇತರೆ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಚಿಹ್ನೆಯ ಮೇಲೆ ಚುನಾವಣೆಯನ್ನು ಎದುರಿಸಿರತಕ್ಕಂಥದ್ದು. ರಾಜಕೀಯ ಪಕ್ಷಗಳ ಸ್ಪರ್ಧೆಯಿಂದ MES ಈಗಾಗಲೇ ಕಂಗಾಲಾಗೋಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯವಾಗಿ ಪಕ್ಷೇತರರೇ ಸ್ಪರ್ಧಿಸಿ ಆಯ್ಕೆಯಾಗಿ ಬರ್ತಾ ಇದ್ದದ್ದು. ಆಯ್ಕೆಯಾದ ಮರಾಠಿ ಭಾಷಿಕ ಸದಸ್ಯರ ಒಂದು ಗುಂಪು MES ಜೊತೆ ಗುರುತಿಸಿಕೊಂಡ್ರೆ ಕನ್ನಡ ಉರ್ದು ಭಾಷಿಕ ಸದಸ್ಯರ ಒಂದು ಗುಂಪು ಇರ್ತಾ ಇತ್ತು. ಕಳೆದ ಬಾರಿ MES ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿತ್ತು. ಆದರೆ ಈ ಸಾರ್ತಿನೂ ಕೂಡ ಮರಾಠಾ ಭಾಷಿಕರು MESಗೆ ಆಶೀರ್ವಾದ ಮಾಡಿದಾರಾ ಏನು ಅಂತ ನೋಡೋಣ. ಇನ್ನು ಕಲಬುರಗಿ ಪಾಲಿಕೆಯಲ್ಲಿ ಮೇಯರ್ ಸ್ಥಾನ ಈಗಾಗಲೇ ಮೀಸಲಾಗಿದೆ. ST ಸಮುದಾಯದ ಕಾರ್ಪೊರೇಟರ್ಗೆ ಮೇಯರ್ ಸ್ಥಾನ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ BJPಯ ಅರವಿಂದ್ ನಾಯಕ್. ಕಾಂಗ್ರೆಸ್ನ ಯಲ್ಲಪ್ಪ ನಾಯ್ಕೋಡಿಗೆ ಅದೃಷ್ಟ ಕುಲಾಯಿಸುತ್ತಾ, ಯಾಕೆಂದರೆ ಇದು ರಿಸರ್ವೇಷನ್ ಅನೌನ್ಸ್ ಆಗ್ಬಿಟ್ಟಿದೆ. ST ಪುರುಷರಿಗೆ ಮೀಸಲು ಅಂತಕ್ಕಂಥದ್ದು, ಯಾವುದು ಮಹಾಪೌರರ ಸ್ಥಾನ ಅಂದರೆ ಮೇಯರ್ ಸ್ಥಾನ. ಹಾಗಾಗಿ ಕಲಬುರಗಿ ಏನಾಗುತ್ತೆ, ಅರವಿಂದ್ ನಾಯಕ್ ಅವರಿದ್ದಾರೆ BJPಯಲ್ಲಿ, ಅವ್ರು ಗೆದ್ದರೆ ಅವ್ರ ಪಕ್ಷಕ್ಕೆ ಬಹುಮತ ಬಂದರೆ ಅವರು ಮೇಯರ್ ಆಗ್ಬೋದು, ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಲ್ಲಪ್ಪ ನಾಯ್ಕೋಡ್ ಅವರಿಗೆ ಅದೃಷ್ಟ ಕುಲಾಯಿಸಬಹುದು. ಏನಾಗುತ್ತೆ ಅಂತಕ್ಕಂಥದ್ದು ಸದ್ಯದ ಅತಿ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೆಲವೇ ಗಂಟೆಗಳಲ್ಲಿ ಸಿಗುತ್ತೆ. ಇನ್ನು ಯಾವುದು ಅಕೌಂಟ್ ಓಪನ್ ಆಗಿಲ್ಲ. ಬೆಳಗಾವಿ, ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡ ಯಾವುದು ಅಕೌಂಟ್ ಓಪನ್ ಆಗಿಲ್ಲ. ಎಲ್ಲರೂ ಮತ ಎಣಿಕೆ, ಅಂಚೆ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ. ಅದು ಬ್ಯಾಲೆಟ್ ಪೇಪರ್ ಥರ ಇರುತ್ತಲ್ಲ, ಹಾಗಾಗಿ ಅದನ್ನು ಒಂದೊಂದೇ ವಾರ್ಡ್ ವೈಸ್ ವಿಂಗಡಣೆಯನ್ನು ಮಾಡಬೇಕು. ವಿಂಗಡಣೆ ಮಾಡಿದ ನಂತರ ಅದು ಯಾವ ಪಕ್ಷಕ್ಕೆ ಓಟ್ ಬಿದ್ದಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಸೊ ಅದೆಲ್ಲ ಪ್ರಕ್ರಿಯೆಗಳು ಕೂಡ ಅರ್ಧ ಮುಕ್ಕಾಲು ಗಂಟೆ ತನಕ ನಡೆಯುತ್ತೆ ಹೆಚ್ಚು ಕಡಿಮೆ. ಅದಾದ ನಂತರ EVM ಕೌಂಟಿಂಗ್ ಶುರು ಆಗುತ್ತೆ. ಸೊ ಇನ್ನೂ ಕೂಡ ಯಾವುದೇ ಪಕ್ಷದ ಅಕೌಂಟ್ ಓಪನ್ ಆಗಿಲ್ಲ, ನೋಡೋಣ ಏನಾಗುತ್ತೆ ಅಂತ.